ನಾವು ಯಾವ ಜೋಳ ಬೆಳೀಲಿ ಸರ್, ಆ ಜೋಳಕ್ಕಂತ ನಮಗೆ ಹೆಚ್ಚಿಂದು ಇದು, ನನಗೆ ಜೋಳ ಬೆಳೆದಟ್ಟ ನಾನು ಬಹಳ ಖುಷಿ ಆಯ್ತು ಸರ್. ಕಲರ್ ಕಂಪ್ನಿ ಇದೆ ಶ್ರೀರಾಮ ಸರ್. ನಾವು 3 ಎಕರೆ ಹಾಕಿದ್ದೀವಿ, 3 ಎಕರೆಗೆ 6 ಪ್ಯಾಕೆಟ್ ಸರ್ ಹಾಕಿದ್ದೀವಿ. ಹೌದು ಸರ್. ಈಗ ಬೇರೆ ಜೋಳಕ್ಕೂ ಈ ಜೋಳಕ್ಕೂ ಬದಲಾವಣೆ ಕಂಡು ಬರ್ತಾ ಇದೆ ಸರ್. ನನಗೆ ಇದು ಜೋಳ ಸೈಜ್ ಆಯ್ತು ಸರ್, ಕಲರ್ ಬಾರಿ ಬಂದ ಸರ್. ಇನ್ನದ್ದು ಕಮ್ಮಿ ಬೇಡ ಸರ್, ಬೇಡಲ್ಲ ಅಂತಂದಲ್ಲ, ಅದಕ್ಕಂತೂ ಇದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಆಮೇಲೆ ಇಳುವರಿಯಲ್ಲೂ ಕೂಡ ನಿಮಗೆ ಒಳ್ಳೆ ಲಾಭನೇ ಬರ್ತಾ ಇದೆ. ಹೌದು ಸರ್. ಹೌದು ಇಳುವರಿ ಸರ್. ಆಮೇಲೆ ಪ್ಯಾಟಿಗೆ ಹೋದ್ರೆ ಸರ್ ನಮಗೆ ಹೆಚ್ಚಿಂದು 100-200 ರೂಪಾಯಿ ಹೆಚ್ಚಿನ ಮಾರ್ತಾರೆ ಸರ್. ಕ್ವಿಂಟಾಲಿಗೆ 100 ಹೌದು ಹೆಚ್ಚಿನ ಐನೂರು ಹೆಚ್ಚಿನ ಮಾರಿತ ಅಂತ ತಿಳ್ಕೊ ಸರ್. ನನಗೆ ನಾನು ಸಣ್ಣ ಸುಕ್ಕು ಜೋಳ ಬೆಳೆದ್ರೆ ಹಿಂಗ ಈ ಸೈಜ್ ಕಾಳು ಯಾವಾಗ ಹೋದ್ರು ಸರ್? ಕಲರ್ ಯಾವಾಗ ಇಲ್ಲ ಸರ್. ಹೌದು, ಕಲರ್ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿದೆ. ಯಾವುದೇ ತರದ ರೋಗ ಇಲ್ಲ ಸರ್. ಯಾವ ರೋಗ ಯಾವ್ದಿಲ್ಲ ಸರ್. ಎಷ್ಟು ಇಳುವರಿ ಬರ್ಬೋದು ಅನ್ಕೊಂಡಿದ್ದೆ ಸರ್? ನನಗೆ ಇದು ನಾನು ಈ ಬೆದರ ಲೆಕ್ಕ ನೋಡಿದ್ರೆ ಒಂದು 25-30 ಸನಿ ಬರ್ತದೆ ಸರ್. ಒಂದ್ ಚೀಲ ಹೆಚ್ಚು ಕಡಿಮೆ 30 ಮಟ್ಟ ಬರ್ಬೋದು ಸರ್. ಎಲ್ಲ ನಿಮ್ ರೈತರಿಗೆ ಸರ್, ನಾವು ನಮ್ಮ ಗೊಬ್ಬರದ ಅಂಗಡಿ ಶಿಫಾರಸ್ ಮಾಡುವ ಸರ್. ಸರ್, ಇಲ್ಲ ನಮ್ಮ ಅಕ್ಕಪಕ್ಕದ ರೈತರು ಮುನ್ನೆ ಸರಿ ನನಗೆ ಇವ್ನ ಹೇಳಲಿ ಬೀಜದ ಇದು ಪ್ಯಾಕೆಟ್ ಕೊಡಲಿ ಅಂತ ಹೇಳಿದ್ದಾರೆ. ಎಸ್ ಮಂದಿ ಇಲ್ಲಿ ಗುಬ್ಬಿ ಹೊಡೆಯರ್ ಬಂದು ನೋಡ್ಕೊಂಡು ಏನ್ ಕಾಳತೋ ನಿಂಗ ನನಗೆ ಮುನ್ನೆ ಸರಿ ಇದೇ ಕಂಪ್ನಿದ ಕೊಡ್ಬೇಕು ಅಂತಂದು ನನಗೆ ಎಸ್ ಮಂದಿ ಹೇಳಿದಾರೆ ಸರ್. ಹೌದು ಸರ್. ಹಾಗಾಗಿ ನಿಮ್ಗೆ ಇಳುವರಿನೂ ಜಾಸ್ತಿ ಬರ್ತದೆ. ಇದನ್ನ ನೀವು ಒಡಿಸಿ ಮಾರ್ಕೆಟಿಂಗ್ ತಗೊಂಡೋದ್ರು ಒಟ್ಟು 500 ರೂಪಾಯಿ ಹೆಚ್ಚಿನ ಮಾರ್ತಾರೆ ಸರ್. ಎಲ್ಲ ಜೋಳಕ್ಕಂತ 100 ಅಲ್ಲ 500 ಮಾರ್ತಾರೆ. ಅವರೇ ಸರಾಸರಿ ಏನಿಲ್ಲ ಅಂದ್ರೆ 200-300 ರೂಪಾಯಿ ಮಾರೇ ಮಾರ್ತಾರೆ ಸರ್. ಮಾರ್ತಾರೆ. ಆಮೇಲೆ ಇಳುವರಿನೂ ಬರ್ತಾ ಸರ್, ಬರ್ತಾ ಇದೆ. ಆಮೇಲೆ ಕಾಳು ಒಂದೇ ಸೈಜ್ ಸರ್. ನೀವೆಲ್ಲ ಇದನ್ನ ನೀವು ಸುವರ್ಣ 303 ಬೀಜ ಹಾಕಿ ಜೋಳದ ಬೀಜ ಹಾಕಿದ್ರಿಂದ ನೀವು ಖುಷಿಯಾಗಿದೆ ಸರ್. ಸರ್ ನಮಗಂತೂ ಖುಷಿಯಾಗಿದೆ ಸರ್. ನಾ ಸಣ್ಣ ಸುಟ್ಕೊಂಡ ಬೆಳ್ಕಂತ ಬಂದ್ರೆ ಈ ಕಾಳು ನಾ ಬೆಳೆದಿಲ್ಲ. ಹಾಗಾಗಿ ಬೇರೆ ಬೆಳಿತೀವಿ ಸರ್. ಮಬ್ಬುರವು ಇದು ಒಂಥರ ಕಲರ್ ಒಳ್ಳೆ ಯಾರ ಅಲ್ಲಿ ಊಟ ಮಾಡಕ್ ಮನಸ್ಸು ಮಾಡ್ತಾರೆ ಸರ್. ಸೈಜ್ ಇರೋದಕ್ಕೆ ಒಂದ್ ನಮ್ನಿ ಬಿಳಿಜೋಳ ಇದ್ದಂಗ ಐತಿ. ಬಿಳಿಜೋಳ ಐತಿ. ಹೌದೌದು. ಹೌದು ಸರ್. ಹೌದು. ಮತ್ತೆ ಅದ್ರಾಗ ಏನೈತಿ, ನಾವ್ ಇದನ್ನ ತಗೋಣ. ಅದು ಕಾಳ ಸೈಜ್ ಹಂಗೈತಿ.